ಎಲ್ಲ ಯಾರು ಟೆನ್ಷನ್ ತಗೋಬೇಡ, ಈ ಬ್ಯಾಟ್ರಿ ಫೈರ್ ಆಗಲ್ಲ. ಏನಾರ ಮಾಡ್ರಿ, ನೀವ್ ಏನಾಯ್ನ ಮಾಡ್ರಿ, ಫೈರ್ ಆಗಲ್ಲ. ಇನ್ನೊಂದು ಬೈಕ್ ನೋಡ್ತಿದ್ದೆ, ಕಡಿಮೆ ರೇಟ್ ಅಲ್ಲಿ ಬೈಕ್ ನೋಡ್ತಿದ್ದೆ. ಅವಾಗ ವೇಣು ಸರ್ದು ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾನೊಂದ್ಸತಿ ಕಾಲ್ ಮಾಡಿದೆ. ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೇಳಿದ್ದಕ್ಕೆ ಧರ್ಮವರಂ ಬನ್ನಿ ಮಾತಾಡೋಣ ಅಂತ ಬಿಟ್ಟಂತಂದ್ರು. ನಾನು ಅಲ್ಲಿ ಹೋದೆ, ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಆದಮೇಲೆ ಯಾಕೆ ನಾನೇ ಡೀಲರ್ಶಿಪ್ ತಗೊಂಡು ಜನಕ್ಕೆ ತಲುಪಿಸ್ಬಾರ್ದು ಇದನ್ನ ಅಂತಿಬಿಟ್ಟಂತ ನನಗನ್ನಿಸ್ತು. ಕನ್ಗ್ರಾಚುಲೇಷನ್ ಬ್ರದರ್, ಕನ್ಗ್ರಾಚುಲೇಷನ್. ಆ್ಯಕ್ಚುಲಿ ನಾನು ತುಂಬ ಮಾರ್ಜಿನ್ ಇಟ್ಕೊಳ್ತಾ ಇಲ್ಲ, ತಮ್ಮದಕ್ಕೆ ಕಡಿಮೆ ಮಾರ್ಜಿನಲ್ಲಿ ಕೊಡಬೇಕು, ಅವ್ರಿಗೆ ಕಡಿಮೆ ಪ್ರೈಸಲ್ಲಿ ಕೊಡಬೇಕಂತ ಯೋಚನೆ ಮಾಡಿ ನಾನು ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ಇದು ನಿಜವಾಗಲ ಫೇಕ್ ಅಂತ ನಮ್ಮ ಸ್ಟಾಫ್ಗೆ ಕಾಲ್ ಬರ್ತಾ. ಹೌದು ಹೌದು. ಮತ್ತೆ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಆಲ್ರೆಡಿ ತಗೊಳ್ತಾರಲ್ಲ ಅವ್ರ ರಿವ್ಯೂ ಇನ್ನೊಂದು ವಿಡಿಯೋ ಕೊಡ್ತೀವಿ, ಸರ್ ಇಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ನೋಡ್ರಿ ಅಂತ. ಎಲ್ಲಿನೂ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ, ಪ್ರೈಸ್ ಓನ್ಲಿ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಫೀಚರ್ಸ್ ಇನ್ನೊಂದು ಕ್ವಾಲಿಟಿನ ಎಲ್ಲಿನೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಅಂದ್ರೆ ರಿವರ್ಸ್ ಗೇರ್, ಆರ್ ಬಟನ್ ಪ್ರೆಸ್ ಮಾಡಿ ರಿವರ್ಸ್ ಆಗಿದ ಮೇಲೆ ಆರ್ ಅಂತ ಬರುತ್ತೆ. ಖಾಲಿ 9 ಕಿಲೋಮೀಟರ್ ಸ್ಪೀಡ್ ಅಷ್ಟೇ ಹೋಗುತ್ತೆ ಸ್ಪೀಡ್. ರನ್ನಿಂಗ್ ಅಲ್ಲಿ ಸ್ವಲ್ಪ ಟೈಮಲ್ಲಿ ಕ್ರೂಸ್ ಮೋಡ್, ಕ್ರೂಸ್ ಮೋಡ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ. ಬಟನ್ ಪ್ರೆಸ್ ಮಾಡಿದ ಮೇಲೆ ಸೇಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ, ಕ್ರೂಸ್ ಆಕ್ಟಿವೇಟ್ ಆಗಿದೆ. ಒಂದು 6 ವೆಹಿಕಲ್ಸ್ ಆಲ್ರೆಡಿ ಬುಕ್ ಆಗಿದೆ. ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ ನನ್ನ ಸ್ನೇಹಿತರು ಒಬ್ಬರಿದ್ರೆ ಜಾವಿದ್ ಅಂತ, ಅವರೇ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಇಲ್ಲಿಂದ ವೆಹಿಕಲ್ ತರ್ಸ್ಕೊಂಡು ಅಲ್ಲಿಂದ ನಡೆಸ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡಿವಿ ಇದನ್ನ, ಥಂಡರ್ ಅಂತ ಗಾಡಿನ. ಆಮೇಲೆ ಇಷ್ಟು ಲಕ್ಷ ಲಕ್ಷ ಕೇಳ್ತಾರೆ ಇವಾಗ ಗಾಡಿ, ಎಲೆಕ್ಟ್ರಿಕ್ ಗಾಡಿ, ಅದಕ್ಕೆಲ್ಲ ನೋಡಿವಿ. ಇಷ್ಟು ಕಮ್ಮಿ ರೇಟ್ಗೆ 33,000 ಥಂಡರ್, ಆಮೇಲೆ 55 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ನೀವೆಲ್ಲ ನೋಡಿರ್ತೀರಾ, ತುಂಬ ಕಡಿಮೆ ಬಜೆಟಲ್ಲಿ ಒಂದು EV ಸ್ಕೂಟರ್ ಇದೆ ಒಂದು, ಅದು ವೇಣು ಮೋಟರ್ಸ್ ಅಂತ, ಥಂಡರ್ ಅಂತ. ನಾನು ಕೆಲವೊಂದು ರಿವ್ಯೂಸ್ನ ಮಾಡಿದ್ದೆ. ಆ ಗಾಡಿ ಇವಾಗ ತುಮಕೂರಿನಲ್ಲಿ ಶೋರೂಮ್ ಓಪನ್ ಆಗ್ತಿದೆ. ಅದೇ ಗಾಡಿ ನಾವು ಮುಂಚೆ ಎಲ್ಲ ಹೇಗೆ ತೊಗೋಬೇಕಾಯ್ತಪ್ಪ ಅಂದರೆ, ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ತೊಗೋಬೇಕಿತ್ತು. ಸೊ ಈಗಲೂ ಇದೆ ಆಪ್ಷನ್ನು, ಆನ್ಲೈನಲ್ಲಿ ಫೋನ್ ಮಾಡಿ ಅವರಿಗೆ ಗಸ್ ಬುಕ್ ಮಾಡಿ ನೀವು ತೊಗೋಬೋದು, ಈಗಲೂ ಆಪ್ಷನ್ ಇದೆ. ಬಟ್ ಆದರೆ ನಿಮಗೆ ತುಮಕೂರು ಮತ್ತು ತಿಪಟೂರು ಅಲ್ಲಿ ಎಲ್ಲಾದರೂ ನಿಮಗೆ ಗಾಡಿ ತೊಗೋಬೇಕು ಅಂದರೆ, ನಿಮಗೆ ಅಲ್ಲೇ ಹತ್ರದಲ್ಲಿ ಒಂದು ಶೋರೂಮು ಓಪನ್ ಆಗ್ತಿದೆ, ನೀವು ಅಲ್ಲಿಗೆ ವಿಸಿಟ್ ಮಾಡಿ ಗಾಡಿನ ನೋಡಿ ಗಾಡಿನ ತೊಗೋಬೋದು. ಸೊ ಬನ್ನಿ ಹಾಗಾದರೆ, ಆ ಶೋರೂಮು ಎಲ್ಲಿದೆ ಮತ್ತು ಆ ಶೋರೂಮ್ನ ತೋರಿಸ್ತೀನಿ. ಬಟ್ ಏನಪ್ಪ ಈ ಶೋರೂಮ್ ಅಂತ ನೀವು ನೋಡೋದಾದ್ರೆ, ಇದು ವಿಸ್ಮಯ EV ಶೋರೂಮ್ ಅಂತ. ಇವಾಗ ನಿಮಗೆ ಆ ಗಾಡಿ ನಿಮಗೆ ತುಮಕೂರಲ್ಲಿ ಏನಾದರೂ ಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಶೋರೂಮ್ ಓಪನ್ ಆಗಿದೆ. ಇದೇ ಶೋರೂಮ್ಗೆ ವಿಸಿಟ್ ಮಾಡಿ ಬೇಕಾದ್ರೂ ನೀವು ಗಾಡಿನ ತಗೋಬಹುದು. ವೇಣು ಮೋಟರ್ಸ್ ನ ಬ್ರಹ್ಮ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ವೇಣು ಮೋಟರ್ಸ್ ನ CEO ಅವರು ನಮ್ಮ ಈ ಶೋರೂಮ್ಗೆ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅದ್ರ ಜೊತೆಗೆ ಈ ಶೋರೂಮ್ನ ಪುನರ್ನೂ ನಾವು ಮಾತಾಡ್ಸ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರಲ್ಲ ವೇಣು ಮೋಟರ್ಸ್ನ ಎಷ್ಟೋ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೆ, ಅಂದ್ರೆ ಕಸ್ಟಮರ್ ಒಪಿನಿಯನ್ ಆಲ್ರೆಡಿ ತಿಳಿಸ್ಕೊಂಡಿದ್ದೆ. ವೇಣು ಮೋಟರ್ಸ್ನ ಬ್ರಹ್ಮ ಯಾರಪ್ಪ ಅಂದ್ರೆ ಇವರೇನೆ, ವೇಣು ಸರ್ ಇಲ್ಲೇ ಇದ್ದಾರೆ. ಸೊ ಇವರೇನೆ ನೀವು ಈಗ ಯಾರಿಗೆಲ್ಲ ಕಾಲ್ ಮಾಡಿ ತಿಳ್ಕೊತಾ ಇದಾರೆ ಇನ್ಫಾರ್ಮೇಶನ್ ಇವರಿಂದಾನೆ. ಸೊ ಇವತ್ತು ತುಮಕೂರಿಗೆ ವಿಸಿಟ್ ಮಾಡಿದ್ದಾರೆ ಈ ಶೋರೂಮ್ ಓಪನಿಂಗ್ಗೋಸ್ಕರ. ನೆಕ್ಸ್ಟ್ ಎಲ್ಲ ಕಡೆ ಬ್ರಾಂಚಸ್ನ ಮಾಡ್ತಾರೆ. ಸೊ ನಿಮ್ಗೆ ಎಲ್ಲೇ ಬೇಕಂದ್ರೆ ಸದ್ಯಕ್ಕೆ ಕಾಲ್ ಮಾಡಿ ಗಾಡಿನ ಬುಕ್ ಮಾಡ್ಕೋಬಹುದು. ಸೊ ಅದಾದ ನಂತರ ನಿಮ್ಮ ಊರುಗಳಿಗೆ ಶೋರೂಮ್ ಬರುತ್ತೆ. ಯಾಕಂದ್ರೆ ನಿಮ್ಮ ಗಾಡಿಗೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಯಾವಾಗ ಒಂದೆರಡು EVಗಳ ರಿವ್ಯೂನ ಮಾಡಿದ್ನೋ, ಸೊ ಎಷ್ಟೋ ಕಾಲ್ಸ್ ನನಗೆ ಬರ್ತಾ ಇತ್ತು, ಸೊ ಈ ಗಾಡಿ ಎಲ್ಲಿ ಸಿಗುತ್ತೆ ಅಂತ. ಸೊ ಅವಾಗ ನಾನು ನಿಮ್ಮ ನಂಬರ್ನ ರೆಫರ್ ಮಾಡ್ತಾ ಇದ್ದೆ. ಹೇಗೆ ಅನಿಸ್ತಾರೆ ಸರ್? ಫಸ್ಟ್ ಆಫ್ ಆಲ್ ಕನ್ನಡಿಗೆ ಪ್ರಜಲಿಗೆ ಧನ್ಯವಾದ ಅಂತ ಹೇಳಬೇಕು, ಧನ್ಯವಾದ. ಆ್ಯಕ್ಚುಲಿ ಇಷ್ಟು ರೆಸ್ಪಾನ್ಸ್ ಬರ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಕನ್ನಡದಿಂದ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲಿಂದನೂ ಕಾಲ್ಸ್ ಬರ್ತಾ ಇದೆ, ಕೊಡ್ತಾ ಗಾಡಿ. ಇನ್ನು ಬ್ಯಾಂಗ್ಳೂರಿಗೆ ಹತ್ರ ತುಮಕೂರಿಂದ ತುಂಬ ಕಾಲ್ಸ್, ತುಂಬ ವೆಹಿಕಲ್ಸ್ ಕೊಟ್ಟಿದ್ವಿ, ತುಂಬ ಕಾಲ್ಸ್ ಬರ್ತಾ ಇದೆ. ಇವಾಗ ತುಮಕೂರಲ್ಲಿ ಶೋರೂಮ್ ಓಪನ್ ಆಗಿದೆ ಇವತ್ತು. ನಿಯರ್ ಬೈ ಇಲ್ಲಿ ತುಮಕೂರು ನಿಯರ್ ಬೈ ಏನಾರ ಕಸ್ಟಮರ್ ಯಾರಿಗಾನ ಬೇಕಂದ್ರೆ ಅವರಂತ ಇಲ್ಲಿ ಡೀಲರು ನಮ್ಮ ಹತ್ರ ಇದ್ದೀರೋದು. ಏನಾರ ಇಲ್ಲಿ ನಿಯರ್ ಬೈ ಏನಾರ ಗಾಡಿ ಬೇಕಂದ್ರೆ ಆರಾಮಲ್ಲಿ ಇಲ್ಲಿ ತಗೋಬೋದು.
ಸರ್ವಿಸ್ ಎಲ್ಲ ಇವರು ಚೆನ್ನಾಗಿ ಕೊಡ್ತಾ ಇದ್ದಾರೆ, ತುಂಬ ಆಕ್ಟಿವ್ ಇದ್ದಾರೆ ಪರ್ಸನ್. ಧರ್ಮವ್ರನ್ನೇ ಬರಬೇಕನ್ನೋ ಅವಶ್ಯಕತೆ ಇಲ್ಲ, ಇವಾಗ ತುಮಕೂರು ಐತಿ, ನಿಮ್ಗೆ ಯಾರು ಗಾಡಿ ಬೇಕನ್ನ ಇಲ್ಲಿ ಬರ್ಬೋದು, ಗಾಡಿ ನೋಡ್ಬೋದು. ನಾ ಯೂಟ್ಯೂಬಲ್ಲಿ ಎಲೆಕ್ಟ್ರಿಕ್ ಗಾಡಿ ಬೆಂಗಳೂರು ಎಲ್ಲ ಕಡೆ ನೋಡಿದ್ರು, ತುಂಬ ಊರಲ್ಲಿ ನೋಡ್ದೆ, ಯಾವುದು ಸಿಗಲಿಲ್ಲ. ಆಮೇಲೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ದೆ ನಾನು, ನೋಡಿದಾಗ ಏನು ಸರ್ದು ವಿಡಿಯೋ ಎರಡು ಮೂರು ನೋಡ್ದೆ ನಾನು, ಟೆಂಟರ್ ಗಾಡಿ ಇಷ್ಟ ಆಯಿತು. ತಿರ್ಗಿ ಬೆಂಗಳೂರಲ್ಲಿ ಟ್ರೈ ಮಾಡ್ದೆ ನಾನು, ಎಲ್ಲ ಕಡೆ ಸಿಗಲಿಲ್ಲ, ಈ ಥರ ಗಾಡಿ ಲುಕ್ ಎಲ್ಲೂ ಸಿಗಲಿಲ್ಲ. ಲಾಸ್ಟಲ್ಲಿ ತುಮಕೂರಲ್ಲಿ ಓಪನ್ ಆಗ್ತಾ ಇದೆ ಅಂತ ಗೊತ್ತಾಯ್ತು, ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು, ಸತಿ ಸರಿ ಕಾಂಟ್ಯಾಕ್ಟ್ ಮಾಡ್ದೆ ನಾನು. ಮಾಡ್ದಾಗ ಅವ್ರು ಹೇಳಿದ್ರು ನಾಳೆ ಬಂದುಬಿಡು, ಓಪನ್ ಇದೆ, ಓಪನಿಂಗ್ ಇದೆ, ಅಲ್ಲೇ ವೆಣಸೂರ್ ಎಲ್ಲ ಬರ್ತಾರೆ, ಅಲ್ಲೇ ನೋಡ್ಕೊಂಡು ಇದು ಮಾಡಿ ಅಂತ. ಇವತ್ತು ಗಾಡಿ ಇಷ್ಟ ಆಯಿತು, ಇಲ್ಲೇ ಫುಲ್ಲು ಪೇಮೆಂಟ್ ಮಾಡಿಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಸೊ ಇವತ್ತು ಗಾಡಿ ಪೇಮೆಂಟ್ ಮಾಡ್ತಾ ಇದ್ದೀರಾ? ಹಾಂ, ಇವತ್ತು ಫುಲ್ ಪೇಮೆಂಟ್ ಇವತ್ತೇ ತೊಗೊಂಡೋಗ್ತೀರಾ? ಗಾಡಿ ಇವತ್ತೇ ತೊಗೊಂಡೋಗ್ಬಿಡ್ತೀನಿ. ಓಕೆ, ಗಾಡಿ ತುಂಬ ಇಷ್ಟ ಆಗಿದೆ, ತೊಗೊಂಡೋಗ್ತೀನಿ. ಮಧುವ್ರೆ, ಆ್ಯಕ್ಚುಲಿ ಈ ವೆಹಿಕಲ್ಗೆ ಕಡಿಮೆ ಪ್ರೈಸಲ್ಲಿ ಕೊಡ್ತಾವೆ ಅಂತ ಫೀಚರ್ಸ್ ಏನೂ ಕಡಿಮೆ ಮಾಡಿಲ್ಲ. ನೀವು ಒಂದ್ಸರಿ ಡಿಸ್ಪ್ಲೇಗೆ ಬರ್ರಿ. ಆ್ಯಕ್ಚುಲಿ ನಮ್ಮ ಗಾಡಿಯಲ್ಲಿ ಗಾಡಿ ಆನ್ ಮಾಡಿದ ಮೇಲೆ ಪಾರ್ಕಿಂಗ್ ಮೋಡ್ ಅಂತ ಇರುತ್ತೆ, ಪಾರ್ಕಿಂಗ್ ಮೋಡ್ ಪ್ರೆಸ್ ಮಾಡಿದ ಮೇಲೆ ಅದು ಹೋಗುತ್ತೆ, ಇವಾಗ ಚಾಲು ಆಗುತ್ತೆ. ಆ್ಯಂಡ್ ರಿವರ್ಸ್ ಗೇರ್, ರಿವರ್ಸ್ ಗೇರ್ ಸ್ವಲ್ಪ ದೊಡ್ಡವರಿಗೆ ಲೇಡೀಸ್ ಅವರಿಗೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದ ಮೇಲೆ ರಿವರ್ಸ್ ಗೇರ್, ಕಾರ್ ಬಟನ್ ಪ್ರೆಸ್ ಮಾಡಿ ರಿವರ್ಸ್ ಆಗಿದ ಮೇಲೆ ಆರ್ ಅಂತ ಬರುತ್ತೆ. ಖಾಲಿ 9 ಕಿಲೋಮೀಟರ್ ಸ್ಪೀಡಲ್ಲಿ ಅಷ್ಟೇ ಹೋಗುತ್ತೆ ಸ್ಪೀಡ್, ಜಾಸ್ತಿ ಹೋಗಲ್ಲ. ಇನ್ನೊಂದು ಗಾಡಿ ರನ್ನಿಂಗಲ್ಲಿ ಸ್ವಲ್ಪ ಟೈಮಲ್ಲಿ ಕ್ರೂಸ್ ಮೋಡ್, ಕ್ರೂಸ್ ಮೋಡ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ. ಬಟನ್ ಪ್ರೆಸ್ ಮಾಡಿದ ಮೇಲೆ ಸೇಮ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಕ್ರೂಸ್ ಆಕ್ಟಿವೇಟ್ ಆಗುತ್ತೆ, ಗಾಡಿ ಅದೇ ಓಡಿಸ್ತಾ ಇದೆ. ಮತ್ತೆ ಇದು ಆಫ್ ಮಾಡಿದ ಮೇಲೆ ಅದು ಹೋಗುತ್ತೆ. ಇದೊಂದು, ಇನ್ನೊಂದು ಸ್ವಲ್ಪ ಜನಗೆ ಡೌಟ್ ಏನಂದ್ರೆ, ಇವಾಗ ಸಮ್ಮರಲ್ಲಿ ತುಂಬ ವೆಹಿಕಲ್ಸ್ ಫೈಲ್ ಆಗುತ್ತವಲ್ಲ, ಸ್ವಲ್ಪ ಜನಕ್ಕೆ ಡೌಟ್ ಬರ್ತಾ ಇದೆ, ಏನೋ ಫೈಲ್ ಆಗುತ್ತಾ ಏನಂತ. ಇದು ಗ್ರಾಫೈನ್ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ವಿ. ಗ್ರಾಫೈನ್ ಬ್ಯಾಟ್ರಿ ಅಂದ್ರೆ ಜಸ್ಟ್ ಲೈಕ್ ನೀವು ಬಿಫೋರ್ ಓಲ್ಡ್ ಮಾಡೋ ಮೊಬೈಲ್ ನೋಡಿದಿರಲ್ಲ, ಓವರ್ ಚಾರ್ಜ್ ಮಾಡಿದ ಮೇಲೆ ಬ್ಯಾಟ್ರಿ ಓನ್ಲಿ ಬಲ್ಜ್ ಆಗುತ್ತೆ, ಫೈರ್ ಆಗಲ್ಲ. ಆ ತರಹ ಬ್ಯಾಟ್ರಿ ಇದು, ನೀವು ಏನೇನೋ ಅದಕ್ಕೆ ತುಂಬ ಪ್ರೆಜರ್ ಮಾಡಿದ ಮೇಲೆ ಓನ್ಲಿ ಬ್ಯಾಟ್ರಿ ಬಲ್ಜ್ ಆಗುತ್ತೆ ಅಷ್ಟೇ, ಏನು ಫೈರ್ ಆಗಲ್ಲ. ಇದು ತುಂಬ ಸೇಫ್ಟಿ ಇರುತ್ತೆ, ಇದು ಫುಲ್ ಸೇಫ್ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಜನಕ್ಕೆ ನನಗೆ ತುಂಬ ಕಾಲ್ಸಲ್ಲಿ ಹೇಳ್ತಾ ಇದ್ದಾರೆ, ಸರ್ ನಾವು ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಕೊಂಡು ನಿಲ್ಲಿಸ್ತೀವಿ, ಆ ಗಾಡಿ ಏನೋ ಯಾರು ಚೆಕ್ ಮಾಡ್ತೇವೆ ಹೆಂಗ ಇದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ತಾರೆ. ಇದು ರಿಮೋಟ್ ಇದೆಲ್ಲ, ಇದರಲ್ಲಿ ಲಾಕ್ ಬಟನ್ ಪ್ರೆಸ್ ಮಾಡಿದ ಮೇಲೆ ಈ ಗಾಡಿ ಲಾಕ್ ಆಗುತ್ತೆ, ಸೈರನ್ ಬರುತ್ತದೆ. ಇನ್ನೊಂದು ಗಾಡಿ ನೀವು ನೋಡ್ರಿ, ಮೋಟರ್ ಜಾಮ್ ಆಗುತ್ತೆ, ನೀವು ಏನನ್ನ ಮಾಡ್ರಿ ಇದು ಮೂವ್ ಆಗಲ್ಲ, ಶಿಫ್ಟ್ಗೆ ಚಾನ್ಸೇ ಇರಲ್ಲ. ಇದನ್ನು ಕೊಟ್ಟಿದ್ದೀವಿ. ಇನ್ನು ತುಂಬ ಫೀಚರ್ಸ್, ಚಾರ್ಜ್ ಮೊಬೈಲ್ ಚಾರ್ಜಿಂಗ್ ಕೊಟ್ಟಿದ್ದೀವಿ, ಮೊಬೈಲ್ ಚಾರ್ಜಿಂಗ್ ಮಾಡ್ಕೋಬೋದು ಕಸ್ಟಮರ್. ಏನನ್ನ ಇಲ್ಲಿ ಏನನ್ನ ಬ್ಯಾಗ್ ಏನನ್ನ ಮಾರ್ಕೆಟ್ ಲಗೇಜ್ ಕ್ಯಾರಿಯರ್ ಹೋಗ್ತಿರಲ್ಲ ಇಲ್ಲಿಗೆ ಹಾಕೋಬೋದು. ಇಲ್ಲ ಇನ್ನೊಂದು ಇನ್ನು ಜಾಸ್ತಿ ಫೀಚರ್ಸ್ ಕೊಡ್ತಾ ಇದ್ದೀವಿ. ಇವಾಗ ನಾವು ಕ್ಯಾರಿಯರ್, ಸ್ವಲ್ಪ ಜನ ಕೇಳ್ತಾರೆ ಸರ್ ನಮಗೆ ಚಿಕ್ಕ ಮಗಳು ಇರ್ತಾರೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಬೇಕಂತ, ಹಂಗವ್ರಿಗೆ ನೀವು ಇಲ್ಲಿ ನೋಡ್ರಿ ಇದನ್ನು ಕೊಟ್ಟಿದ್ದೀವಿ. ಓಕೆ, ಇದನ್ನು ಕೊಟ್ಟಿದ್ದೀವಿ. ಇನ್ನು ನೀವು ಲಾಸ್ಟ್ ಟೈಮ್ ನೋಡಿದ್ರಲ್ಲ ಆ ಗಾಡಿಗೆ ಈ ತರಹ ಫುಟ್ರಸ್ ಇಲ್ಲ. ಓಕೆ, ಲೆಫ್ಟ್ ಆ್ಯಂಡ್ ರೈಟ್ ಬೋತ್ ಸೈಡ್ ಇರುತ್ತೆ. ಇದು ಇದೇನಂದ್ರೆ ಬ್ಯಾಕ್ ಸೈಡ್ ಕುತ್ಕೊಂಡ್ರಲ್ಲ ಅವ್ರಿಗೆ ಇಲ್ಲಿ ಪ್ಲೇಸ್ ಇರಲ್ಲ, ಮೋಸ್ಟ್ ಎಲೆಕ್ಟ್ರಿಕ್ ಗಾಡಿಗೆ ಹೌದು ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದಂತ ಇದು ಮಾಡಿದ್ವಿ. ಅವ್ರು ಬ್ಯಾಡ ಅನ್ನೋ ಟೈಮಲ್ಲಿ ಹಿಂಗೆ ಪ್ರೆಸ್ ಮಾಡಿದ ಮೇಲೆ ಹೋಗೋಯ್ತು. ಎಲ್ಲಿನೂ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ, ಪ್ರೈಸ್ ಓನ್ಲಿ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ, ಫೀಚರ್ಸ್ ಇನ್ನೊಂದು ಕ್ವಾಲಿಟಿನ ಎಲ್ಲಿನೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಗುಡ್ ವೆಹಿಕಲ್ ಕಸ್ಟಮರ್ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲ ಯಾರು ಟೆನ್ಷನ್ ತಗೋಬೇಡ, ಈ ಬ್ಯಾಟ್ರಿ ಫೈರ್ ಆಗಲ್ಲ, ಏನೇನ ಮಾಡ್ರಿ ನೀವು ಏನೇನ ಮಾಡ್ರಿ ಫೈರ್ ಆಗಲ್ಲ. ಇದು ಆ್ಯಕ್ಚುಲಿ ನಾನು ತುಂಬ ಮಾರ್ಜಿನ್ ಇಟ್ಕೊತಾ ಇಲ್ಲ, ಫಸ್ಟ್ ಆಫ್ ಆಲ್ ತುಂಬ ಮಾರ್ಜಿನ್ ಇಟ್ಕೊತಾ ಇಲ್ಲ. ಕಸ್ಟಮರ್ಗೆ ಕಡಿಮೆ ಮಾರ್ಜಿನಲ್ಲಿ ಕೊಡಬೇಕು, ಅವ್ರಿಗೆ ಕಡಿಮೆ ಪ್ರೈಸಲ್ಲಿ ಕೊಡಬೇಕಂತ ಯೋಚನೆ ಮಾಡಿ ನಾನು ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ಇದು ನಿಜವಾಗಲ್ಲ ಅವ್ರು ಫೇಕ್ ಅಂತ, ನಮ್ಮ ಸ್ಟಾಫ್ಗೆ ಕಾಲ್ ಬರ್ತಾ ಇದೆ. ಹೌದು, ಮತ್ತೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಆಲ್ರೆಡಿ ತಗೊಳ್ತಾರಲ್ಲ ಅವ್ರ ರಿವ್ಯೂ ಇನ್ನೊಂದು ವೀಡಿಯೋ ಕೊಡ್ತಾರೆ, ಸರ್ ಇಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ನೋಡ್ರಿ ಅಂತ. ಇದೇನಿಲ್ಲ, ಆ್ಯಕ್ಚುಲಿ ಕರ್ನಾಟಕದಿಂದ ಇವಾಗ ಕೊಡ್ತಾ ಇದ್ದೀವಿ, ಎ ಪಿ ಎನ್ ತೆಲಂಗಾಣ ಲಾಸ್ಟ್ 1 ಇಯರ್ನಿಂದ ನಾವು ಕೊಡ್ತಾ ಇದ್ದೀವಿ, ತುಂಬ ವೆಹಿಕಲ್ಸ್ ಕೊಡ್ತಾ ಇದ್ದೀವಿ. ರೇನು ಮೋಟರ್ಸಲ್ಲಿ ಇವಾಗ ಎಲ್ಲರಿಗೂ ಗೊತ್ತು, ನಮ್ಮ ಎಫೆಕ್ಟ್ಗೆ ಎಲ್ಲರೂ ಇವಾಗ ಕಡಿಮೆ ಮಾಡ್ತಾ ಇದ್ದಾರೆ, ಪ್ರೈಸ್ ಎಲ್ಲರೂ ಕಡಿಮೆ ಮಾಡ್ತಾ ಇದ್ದಾರೆ. ಕಸ್ಟಮರ್ಗೆ ಬೆಸ್ಟ್ ವೆಹಿಕಲ್ ಕಡಿಮೆ ಪ್ರೈಸಲ್ಲಿ ಕೊಡಬೇಕಂತ ನನ್ನ ಯೋಚನೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಓಕೆ, ಆ್ಯಕ್ಚುಲಿ ಏನಂತ ಗೊತ್ತಾ, ಈಗ ನಿಮ್ದೆಲ್ಲ ಮುಂಚೆ ಎಲ್ಲ ಬುಕ್ ಮಾಡಬೇಕಿತ್ತು ಗಾಡಿನ,
ಸೊ ಹಾಗಾಗಿ ಸುಮ್ನೆ 53,000 ಕೊಟ್ಟು ಬುಕ್ ಮಾಡ್ಬಿಟ್ಟು ದುಡ್ಡು ಬರಲಿಲ್ಲ ಅಂದ್ರೆ 53,000 ಗಾಡಿ ಕೊಡ್ತಾರಾ, ಈ ತರ ಡೌಟ್ ಇತ್ತು. ಅದಕ್ಕೋಸ್ಕರ ಈ ತರ ಕೇಳಿದೆ. ಅದಕ್ಕೆ ಇನ್ನೊಂದು ಕಸ್ಟಮರ್ಗೆ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತಲ್ಲ, ಅವ್ರಿಗೆ ಅವ್ರಿಗೆ ನಾವು ಏನ್ ಮಾಡ್ತಾ ಇದ್ದಾರೆ, ರೈಲ್ವೆ ಸ್ಟೇಷನ್ ಹೋಗಿ ಅವ್ರ ವೆಹಿಕಲ್ ಎಲ್ಲ ಬುಕ್ ಮಾಡಿ ವಿಡಿಯೋ ಕಾಲ್ ತೋರಿಸ್ತಾ ಇದ್ವಿ ಒಂದ್ಸಲ ಗಾಡಿ ಅಂತ. ಅವ್ರೂ ಇಷ್ಟು ಮೊದಲೇ ಐತೆ ಡೌಟ್ ಎಲ್ಲ, ಇವಾಗ ಅವರು ನೋಡ್ತಾ ಇದ್ದಾರೆ ಎಷ್ಟು ದೂರ ಡಿಸ್ಟೆನ್ಸ್ ನಾವು ಕೊಡ್ತಾ ಇದ್ದೀವಿ ಅಂತ. ಅವ್ರಿಗೆ ಇವಾಗ ಅಷ್ಟು ಡೌಟ್ ಇಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿದೆ, ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದಾರೆ ನಮ್ದು. ಸೊ ಅಷ್ಟು ಡೌಟ್ ಏನಿರಲ್ಲ. ನಾನೊಂದು ಬೈಕ್ ನೋಡ್ತಿದ್ದೆ, ಕಡಿಮೆ ರೇಟಲ್ಲಿ ಬೈಕ್ ನೋಡ್ತಿದ್ದೆ. ಅವಾಗ ವೇಣು ಸರ್ದು ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾನೊಂದ್ಸತಿ ಕಾಲ್ ಮಾಡಿದೆ. ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳಿದ್ದಕ್ಕೆ ಧರ್ಮವರಂ ಬನ್ನಿ ಮಾತಾಡೋಣ ಅಂತ ಬಿಟ್ಟಂತಂದ್ರು. ನಾನು ಅಲ್ಲಿ ಹೋದೆ, ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಆದಮೇಲೆ ಯಾಕೆ ನಾನೇ ಡೀಲರ್ಶಿಪ್ ತಗೊಂಡು ಜನಕ್ಕೆ ತಲುಪಿಸ್ಬಾರ್ದು ಇದನ್ನ ಅಂತಿಬಿಟ್ಟಂತ ನನಗನ್ನಿಸ್ತು. ಸೊ ಅದಾದ ನಂತರ ನಾನು ಬಂದು ಒಂದು 20 ಡೇಸ್ ನಾನು ಯೋಚನೆ ಮಾಡಿ ಎಲ್ಲ ಅರೇಂಜ್ ಮಾಡಿ, ಸೊ ಇವಾಗ ತುಮಕೂರಲ್ಲಿ ವೇಣು ಮೋಟರ್ಸ್ ಅವರ ಎಕ್ಸ್ಕ್ಲೂಸಿವ್ ಶೋರೂಮ್ನ ನಾನು ಓಪನ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್. ಅದು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟೇಷನ್ ಸಹ ಇರಲಿಲ್ಲ. ನಾನು ಬರೇ ನಾನು ಜಸ್ಟ್ ನಾನು ನಂದೇನು ಡೀಲರ್ಶಿಪ್ ಅಮೌಂಟ್ ಇತ್ತು ಅದೆಲ್ಲ ಕೊಟ್ಬಿಟ್ಟು ನಾನು ಗಾಡಿ ತಂದು ನಿಲ್ಸಿದ್ದೆ. ಇನ್ನು ಶೋರೂಮ್ ಓಪನ್ ಆಗಿರಲಿಲ್ಲ. ಆಲ್ರೆಡಿ 20 ವೆಹಿಕಲ್ಸ್ ಅಲ್ಲಿ ಫಸ್ಟ್ 20 ವೆಹಿಕಲ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ಹೊರಟೋದು. ನೆಕ್ಸ್ಟ್ ಇನ್ನೊಂದು ಆಟಲ್ಲಿ ಮತ್ತೆ ಇವಾಗ ಇನ್ನೊಂದ್ಸತಿ ತರಿಸಿದ್ದೀನಿ. ಇವಾಗ ಅದರಲ್ಲೂ ಬಿಡದಲ್ಲೇ ನಿನ್ನೆ ರಾತ್ರಿನೂ ಕೂಡ ಸರ್ ಇಲ್ಲೇ ಇದ್ದಾರೆ, ನಿನ್ನೆನೇ ಡೆಲಿವರಿ ಕೊಡಿ ಅಂತ ಕೂತಿದ್ರು, ಬಟ್ ಆದರೆ ನಾನು ಕೊಡಲಿಲ್ಲ, ದುಡ್ಡು ಇಸ್ಕೊಂಡು ಇವತ್ತು ಡೆಲಿವರಿ ತಗೊಂಡೋಗಿ ಸರ್ ಅಂತ ಹೇಳಿದ್ದೀನಿ. ಸೊ ಅವರು ಡೆಲಿವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಶೋರೂಮ್ ಓಪನ್ ಆಗೋರ್ಗು ವೆಯ್ಟ್ ಮಾಡಿದ್ದು, ಇವಾಗ ಫಸ್ಟ್ ಡೆಲಿವರಿ ಅವ್ರಿಗೇನೆ ಕೊಡ್ತಾರೆ. ಅಂದ್ರೆ ಶೋರೂಮ್ ಓಪನ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಎಲ್ಲ ಸೇಲ್ಸ್ ಆಗ್ಬಿಟ್ಟಿದೆ, ಸೇಲ್ ಆಗ್ಬಿಟ್ಟಿದೆ ಸರ್. ಬಿಡ್ತಾರೆ ಎಲ್ಲ ಕಸ್ಟಮರ್ಸ್ ಯಾರನ್ನು, ಇಲ್ಲ ಶೋರೂಮ್ ಓಪನ್ ಆಗೋರ್ಗು ವೆಯ್ಟ್ ಮಾಡಿ ಅಂತಂದ್ರೂ ಕೇಳಕ್ಕೆ ಜನ ರೆಡಿ ಇಲ್ಲ. ಅದಕ್ಕೂ ಮುಂಚೆನೆ ಎಲ್ಲರೂ ಬಂದು ಎಲ್ಲ ತಗೊಂಡೋಗಿದ್ದಾರೆ. ಸೊ ಇದು ತುಮಕೂರು ನನಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಬಟ್ ನಿಜವಾಗ ನನಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೆಲ್ಲ ನಾನು ವೇಣು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಮಸ್ತೆ ಸರ್. ನಿಮ್ಮ ಹೆಸರು? ಪರಮೇಶ್ ಅಂತ. ಪರಮೇಶ್, ಓಕೆ. ಯಾಕೆ ನಿಮಗೆ ಈ ವೇಣು ಮೋಟರ್ಸ್ ಬೈಕೇ ತೊಗೋಬೇಕು ಅಂತ ಅನಿಸ್ತು? ನಾವು ಯೂಟ್ಯೂಬಲ್ಲಿ ನೋಡಿವಿ ಇದನ್ನ, ಥಂಡರ್ ಅಂತ ಗಾಡಿನ. ಆಮೇಲೆ ಇಷ್ಟು ಲಕ್ಷ ಕೇಳ್ತಾರೆ ಇವಾಗ ಗಾಡಿ, ಎಲೆಕ್ಟ್ರಿಕ್ ಗಾಡಿಗೆ. ಅದಕ್ಕೆಲ್ಲ ನೋಡಿದ್ವಿ, ಇಷ್ಟು ಕಮ್ಮಿ ರೇಟ್ಗೆ 53,000ಕ್ಕೆ ಥಂಡರ್, ಆಮೇಲೆ 55 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ, ತುಂಬ ಗಾಡಿ ನೋಡೋಕ್ಕೆ ತುಂಬ ಲುಕ್ ಆಗಿದೆ. ಅದಕ್ಕೆ ತಗೊಬೇಕು ಅಂತ ತುಂಬ ಆಸೆ ಪಟ್ವಿ. ನಿನ್ನೆ ಬಂದು ಬುಕ್ ಮಾಡಿಬಿಟ್ಟು ಫ್ಯೂಚರ್ ಎಲ್ಲ ಚೆನ್ನಾಗಿದೆ. ಓಕೆ, ನೆಕ್ಸ್ಟು ಇನ್ನು ಸ್ಟೈಲಿಶ ಬೇರೆ ಗಾಡಿ ಬಿಟ್ಟು ನಾನು ತಗೋಬೇಕು ಅಂತ ಇದ್ದೀನಿ ಇದರಲ್ಲೇ. ಆ ಇದರಲ್ಲಿಂದ ಅಂದರೆ ನೀವು ಇನ್ನೂ ಅವ್ರಿಗೆ ಅಪ್ಲಿಕೇಶನ್ ಆಗ್ತಾ ಇದ್ರ? ಇನ್ನು ಬೇರೆ ಬೇರೆ ಮಾಡೆಲ್ ಕೊಡಿ. ಬೇರೆ ಬೇರೆ ಮಾಡೆಲ್ ಕೊಡ್ರಿ ಅಂತ ಅಪ್ಲಿಕೇಶನ್ ಆಗ್ತಾ ಇದ್ದೀವಿ. ಓಕೆ, ಬಿಟ್ಟರೆ ಬೇರೆ ನಾನು ತಗೊಂತೀನಿ. ಇದು ನಮ್ಮ ಮಿಸ್ಸಸ್ಗೋಸ್ಕರ ಗಿಫ್ಟ್ ಕೊಡ್ತಾ ಇದ್ದೀನಿ. ಓಕೆ, 4 ಬ್ಯಾಟ್ರೀಸು 5 ಬ್ಯಾಟ್ರೀಸ್ ಎರಡು ತರಹ ಇರುತ್ತೆ. 4 ಬ್ಯಾಟ್ರೀಸ್ ಅಂದರೆ ಇನ್ನು ಕಡಿಮೆ ಬರ್ಬೋದು, 5 ಬ್ಯಾಟ್ರೀಸ್ ಅಂದರೆ 53,000 ಕೊಡ್ತಾ ಇದ್ದೀವಿ. ನಿಯರ್ ಹತ್ರ ಇರುತ್ತಾರಲ್ಲ ಅವ್ರು, ಇಲ್ಲಿ ಆರಾಮಲ್ಲಿ ಇಲ್ಲಿ ತಗೋಬೋದು, ಯಾಕಂದ್ರೆ ಅವ್ರಿಗೆ ಸರ್ವಿಸ್ ಇನ್ನು ಸಿಗುತ್ತೆ. ಡಿಸ್ಟೆನ್ಸ್ ತುಂಬ ಡಿಸ್ಟೆನ್ಸ್ ಇದೆ ಅಂದರೆ ನಮ್ಮ ಹತ್ರ ತಗೋರಿ, ಇಲ್ಲಿ ಹತ್ರ ಆಯ್ತು ಅಂದರೆ ಇಲ್ಲಿ ತಗೋರಿ. ಓಕೆ, ಇಲ್ಲಿ ತುಮಕೂರಲ್ಲಿ ನಿಯರ್ ಇದ್ದವರೆಲ್ಲ ಇಲ್ಲಿ ತಗೋಬೋದು. ತುಮಕೂರು ನಿಯರೆಸ್ಟ್? ಹೌದು. ಇನ್ನು ಬ್ರಾಂಚಸ್ ಇನ್ನೂ ಬರ್ತಾ ಇದಾವು ಸ್ಟೆಪ್ ಬ್ರಾಂಚ್. ಸೊ ಇದು ಫಸ್ಟ್ ಬ್ರಾಂಚಸ್ ನಿಮ್ದು? ಇದು ಫಸ್ಟ್ ಬ್ರಾಂಚಸ್, ಇಲ್ಲಿ ಫಸ್ಟ್ ಬ್ರಾಂಚ್. ಇಲ್ಲಿ ಫಸ್ಟ್ ಬ್ರಾಂಚ್. ಬೆಂಗಳೂರಿನಲ್ಲಿ ಏನಾದರೂ ಪ್ಲಾನ್ ಇದೆಯಾ? ಕಾಲ್ಸ್ ಬರ್ತಾ ಇದಾವು, ಇನ್ನು ಫೈನಲ್ ಮಾಡಿಲ್ಲ. ಓಕೆ, ಸ್ವಲ್ಪ ದಿನಕ್ಕೆ ಫೈನಲ್ ಮಾಡ್ತೀವಿ. ಎಲ್ಲರೂ ಎಕ್ಸ್ಪೆಕ್ಟಿಂಗ್ ತುಂಬ ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಮಾರ್ಜಿನ್ ಸ್ವಲ್ಪ ಕಡಿಮೆ ಕೂಡ. ಆಕ್ಚುಲಿ ಅವರು ಈ ಗಾಡಿ ತಗೊಳಕ್ಕೆ ಬಂದಿದ್ದಾರೆ, ನೀವು ಆಲ್ರೆಡಿ ಶೋರೂಮ್ ಹೋಗೋಕ್ಕಿಂತ ಮುಂಚೆ ನೀವು ಆಲ್ರೆಡಿ ಗಾಡಿ ತಗೊಂಡಿದ್ದೀರಾ? ಸೊ ಎಷ್ಟು ದಿನ ಆಯ್ತು ಸರ್ ಗಾಡಿ ತಗೊಂಡು? ನಾನು 20 ಡೇಸ್ ಆಗಿದೆ ಗಾಡಿ ತಗೊಂಡು. 20 ಡೇಸ್? 20 ಡೇಸ್ ಗಾಡಿ ತಗೊಂಡಿದೆ. ಗಾಡಿ ತುಂಬ ಚೆನ್ನಾಗಿದೆ, ಬಟ್ ಹಂಗೆ ಸರ್ವಿಸು ತುಂಬ ಚೆನ್ನಾಗಿದೆ. ಯಾವಾಗ ಕಾಲ್ ಮಾಡಿದ್ರು 24 ಗಂಟೆ ಕಾಲ್ ಮಾಡಿದ್ರು, ಕಾಲ್ ಮಾಡಿ ಏನೇ ಇದ್ರು ನಮ್ದೇನೇ ಪ್ರಾಬ್ಲಮ್ ಇದ್ರು ಅದನ್ನ ರೆಕ್ಟಿಫೈ ಮಾಡ್ತಾ ಇದ್ದಾರೆ. ಗಾಡಿ ತುಂಬ ಚೆನ್ನಾಗಿ, ಬಟ್ ಈ ಕಮ್ಮಿ ಬಜೆಟ್ನಲ್ಲಿ ಈಗಿನ ಪರಿಸ್ಥಿತಿನಲ್ಲಿ ನಮಗೆ ಕಮ್ಮಿ ಬಜೆಟ್ನಲ್ಲಿ ವೆಹಿಕಲ್ ಸಿಗ್ತಾ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಸಿಗ್ತಾ ಇದೆ ಅಂದರೆ ಅದು ರೇಣು ಮೋಟರ್ಸಿಂದಲೇ ಅಂತ ತಿಳ್ಕೊಬೋದು. ಬಟ್ ಗಾಡಿ ತುಂಬ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ತೊಗೊಳ್ಳಿ. ಮೈಲೇಜು ಚೆನ್ನಾಗಿದೆ ನಿಮಗೆ, ದಿನನಿತ್ಯ ಓಡಾಡೋದಕ್ಕೆ, ಬೆಳಗ್ಗೆಯಿಂದ ಸಂಜೆವರೆಗೆ ಓಡಾಡೋದಕ್ಕೆ, ಸಿಟಿನಲ್ಲಿ ಓಡಾಡೋದಕ್ಕೆ ತುಂಬ ತುಂಬನೇ ಚೆನ್ನಾಗಿದೆ ಅಂತ ನಾನು ಹೇಳಕ್ ಇಷ್ಟ. ನಿಮ್ದು ತಿಪ್ಟೂರಿಗೆ ಪ್ರಾಪರ್ ಅಥವಾ ಹಳ್ಳಿಗೆ? ಪ್ರಾಪರ್ ತಿಪ್ಟೂರಿಗೆ. ನಾನು ಮೊದಲನೇ ಗಾಡಿ ತಗೊಂಡೋಗಿದ್ದೀನಿ. ನಾನು ಒಂದು ವಾರ ಬರೀ ನಾನು ಟೆಸ್ಟ್ ಡ್ರೈವ್ಗೆ ನಾನು ಇವಾಗ ಪ್ರಮೋಟ್ ಮಾಡ್ದಂಗೆ ಆಯ್ತು. ನನ್ನ ಗಾಡಿನ ನನಗೆ ಕೊಟ್ಟಿದ್ರು, ಒಂದು ವಾರ ಫುಲ್ ಎಲ್ಲ ಟೆಸ್ಟ್ ಡ್ರೈವ್ ಬೇರೆಯವರೆಲ್ಲ ಇಸ್ಕೊಂಡು ಓಡಿಸ್ತಾ ಇದ್ದಾರೆ. ಬೇರೆಯವರೆಲ್ಲ ಇಸ್ಕೊಂಡು ಟೆಸ್ಟ್ ಡ್ರೈವ್ ನೋಡಿದರೆ ಎಲ್ಲ ಗಾಡಿಗಳು ಬುಕ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಅದೇ ಸರ್ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು 6 ವೆಹಿಕಲ್ಸ್ ಆಲ್ರೆಡಿ ಬುಕ್ ಆಗಿದೆ.
ಸ್ನೇಹಿತರೊಬ್ಬರಿದ್ರೆ ಜಾವಿದ್ ಅಂತ, ಅವರೇ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಇಲ್ಲಿಂದ ವೆಹಿಕಲ್ ತರ್ಸ್ಕೊಂಡು ಅಲ್ಲಿಂದ ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಸರ್? ಅದ್ರಲ್ಲಿ ನಾನು ಆಲ್ರೆಡಿ 45-50 ಕಿಲೋಮೀಟರ್ ಓಡಿಸ್ತಾ ಇದ್ದೀನಿ. ದಿನಕ್ಕೆ 45-50 ಆರಾಮಾಗಿ ಒಂದು ಒಳ್ಳೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಂತ ಒಂದು ಒಂದು ಚಾರ್ಜ್ಗೆ 60 ಕಿಲೋಮೀಟರ್ ಬರ್ತಾ ಇದೆ. ಅದು ವೆನ್ಯೂ ವೆಹಿಕಲ್ ತಗೊಂಡಿರೋದು ನಾನು, ಇದು ನಾನು ತಂಡ ತಗೊಂಡಿಲ್ಲ, ನಾನು ವೆನ್ಯೂ ವೆಹಿಕಲ್ ತಗೊಂಡಿರೋದ್ರಿಂದ ಅದ್ರಲ್ಲಿ 60 ಬರ್ತಾ ಇದೆ. ಓಕೆ, ಸೊ ಹ್ಯಾಪಿ ಆಗಿದೆ ನಿಮ್ಮ ಕೊಟ್ಟಿರೋ ಇನ್ವೆಸ್ಟ್ಮೆಂಟ್? ತುಂಬಾ ಖುಷಿಯಾಗಿದೆ, ಕಲರ್ಸು ತುಂಬಾ ಚೆನ್ನಾಗಿದೆ, ಬಟ್ ಏನು ಇದುವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ, ತುಂಬಾ ಗಾಡಿ ತುಂಬಾ ದಿವಸ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಬೆಂಗಳೂರಿಂದ ಬಂದು ತಗೊಂಡೋಗ್ತಾ ಇದ್ದೀರಾ.